द लॉर्ड देवर अति परिशुद्धवाद नाम के स्तोत्रवागले इन्नोंदु आवर्ते ई मुंजाने वेळेयल्लि ई उदयकालद वाक्य भागक्के नानु निम्मन्न स्वागतिसुवंतवनागिद्दीनि हीगिरुवाग देवरु ई दिनदल्लि नमगे कोट्टंत वाक्यवन्न नावु ध्यानिसुवुदादरे ಕೀರ್ತನೆ 105ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳನವೇ ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಹಲ್ಲೆಲೂಯಾ ಇಲ್ಲಿ ಕೀರ್ತನೆಗಾರನಾದ ದಾವಿದನು ಹೇಳ್ತಾ ಇದ್ದಾರೆ ಏನಂದ್ರೆ ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ ಅಂತ ಅಂದ್ರೆ ನಾವು ನಮ್ಮ ತಂದೆಯಾದ ದೇವರನ್ನ ಯೇಸು ಸ್ವಾಮಿಯನ್ನ ಕೂಡ ನಾವು ಆಶ್ರಯಿಸಬೇಕು ಮತ್ತೆ ನಮ್ಮ ಈ ಭೂಲೋಕದ ಜೀವಿತ ಕಾಲದಲ್ಲಿ ನಾವು ಜೀವಿಸುವುದಕ್ಕೋಸ್ಕರ ನಮಗೆ ಬೇಕಾದಂತ ಬಲವನ್ನ ಶಕ್ತಿಯನ್ನ ಸಾಮರ್ಥ್ಯವನ್ನ ಎಲ್ಲವನ್ನೂ ಕೂಡ ನಾವು ಅವರಿಂದಲೇ ಪಡೆದುಕೊಳ್ಳಬೇಕು ಎಂಬುದು ಈ ವಾಕ್ಯದ ಅರ್ಥವಾಗಿದೆ ಆ ಸೇನಾಧೀಶನಾದ ಕರ್ತನ ಬಲವನ್ನ ನಾವು ಆಶ್ರಯಿಸಿಕೊಳ್ಳಬೇಕು ಆತನ ಬಲವನ್ನ ಆಶ್ರಯಿಸಿಕೊಂಡವರೆಲ್ಲರೂ ಕೂಡ ಧನ್ಯರು ಅಂತ ಸತ್ಯವೇದ ನಮ್ಮನ್ನ ಕರೆಯುವಂತದಾಗಿದೆ ನಾವು ಯೇಸಪ್ಪನ ಬಲವನ್ನ ಆಶ್ರಯಿಸಿಕೊಳ್ಳಬೇಕು ಯಾಕೆ ಅವರ ಬಲವನ್ನ ಆಶ್ರಯಿಸಿಕೊಳ್ಳಬೇಕು ಅಂದರೆ ಆತನಲ್ಲಿ ಬಲವನ್ನ ಹೊಂದುವವರು ಓಡಿದರೂ ಕೂಡ ನಾವು ದಣಿಯುವುದಿಲ್ಲ ಎಷ್ಟೇ ನಡೆದರೂ ಕೂಡ ಬಳಲುವುದಿಲ್ಲ ಈ ಭೂಲೋಕ ಯಾತ್ರೆಯಲ್ಲಿ ನಾವು ಜೀವಿಸುವಂತ ಒಂದೊಂದು ದಿನವೂ ಕೂಡ ನಾವು ಯೇಸಪ್ಪನ ಬಲವನ್ನ ಆಶ್ರಯಿಸಿಕೊಳ್ಳುವಾಗ ನಿಶ್ಚಯವಾಗಿ ನಾವೆಲ್ಲೂ ಕೂಡ ಸೋಲನ್ನ ಕಾಣುವುದಕ್ಕೆ ಆಸ್ಪದವಾಗುವುದಿಲ್ಲ ನನ್ನ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಆತನ ಬಲವನ್ನ ಆಶ್ರಯಿಸಿಕೊಳ್ಳ್ರಿ ಮತ್ತೆ ನಿತ್ಯವೂ ಆತನ ದರ್ಶನವನ್ನ ಅಪೇಕ್ಷಿಸಿರಿ ಅಂದ್ರೆ ನಿಮ್ಮ ಹೃದಯದಲ್ಲಿ ಒಂದು ಆತುರತೆ ಇರಬೇಕು ನಾನು ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು ಪ್ರತಿನಿತ್ಯವೂ ಕೂಡ ಯೇಸಪ್ಪನ ಪಾದದಲ್ಲಿ ನಾನು ಸಮಯವನ್ನ ಕಳಿಬೇಕು ಆತನ ದರ್ಶನವನ್ನ ನಾನು ನೋಡಬೇಕು ಆತನ ದರ್ಶನವನ್ನ ನಾನು ಪಡೆಯಬೇಕು ಎಂಬ ಒಂದು ಆತುರತೆ ನಿಮ್ಮ ಹೃದಯದಲ್ಲಿ ಇರಬೇಕು ಯಾಕೆಂದರೆ ಆತನಲ್ಲಿ ಬಲವನ್ನ ಹೊಂದಿಕೊಳ್ಳುವ ಒಬ್ಬೊಬ್ಬರು ಕೂಡ ಈ ರೀತಿಯಾದ ಹೃದಯವನ್ನ ಹೊಂದಿಕೊಂಡಿರ್ತಾರೆ ಆತನ ದರ್ಶನವನ್ನ ನಿತ್ಯವೂ ಅಪೇಕ್ಷಿಸಬೇಕು ಪ್ರತಿ ಮುಂಜಾನೆ ವೇಳೆಯಲ್ಲಿ ಈ ಉದಯಕಾಲದ ವಾಕ್ಯ ಭಾಗವು ಯಾವುದಕ್ಕೋಸ್ಕರ ಇದೆ ಅಂದರೆ ಆತನ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೋಸ್ಕರವೇ ಆತನ ಪಾದಪೀಠದಲ್ಲಿ ನಾವು ಸಮಯವನ್ನು ಕಳೆಯೋದಕ್ಕೋಸ್ಕರವೇ ಹೀಗಿರುವಾಗ ಯಾವ ರೀತಿ ನಾವು ನಮ್ಮ ಮೊಬೈಲ್ ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡ್ತೀವಲ್ಲ ಯಾವ ರೀತಿ ನಾವು ನಮ್ಮ ಮೊಬೈಲನ್ನು ಪ್ರತಿನಿತ್ಯವೂ ಚಾರ್ಜ್ ಹಾಕ್ತೀವಿ ಒಂದು ಸ್ವಲ್ಪವೂ ಕೂಡ ಅದಕ್ಕೆ ಚಾರ್ಜ್ ಕಡಿಮೆ ಇರಬಾರ್ದು ಆ ರೀತಿಯಾಗಿ ನೋಡಿಕೊಳ್ತೀವಲ್ಲ ಅದೇ ರೀತಿಯಾಗಿ ನಮ್ಮ ಒಂದು ಆತ್ಮಿಕ ಜೀವನದಲ್ಲೂ ಕೂಡ ಪ್ರತಿನಿತ್ಯವೂ ನಾವು ಯೇಸಪ್ಪನ ಬಳಿ ಬಂದು ನಾವು ಚಾರ್ಜ್ ಆಗಬೇಕು ಅಂದರೆ ಅವರಿಂದ ನಾವು ಬಲವನ್ನು ಹೊಂದಿಕೊಳ್ಬೇಕು ನಾವು ಇಲ್ಲಿ ಜೀವಿಸುವಷ್ಟು ಕಾಲವೂ ಕೂಡ ನಾವು ಇಡುವಂಥ ಒಂದೊಂದು ಹೆಜ್ಜೆಯಲ್ಲೂ ಆತನ ಬಲದಿಂದ ನಾವು ನಡೆಯುವಂಥವರಾಗಬೇಕು ಈ ದಿನದಲ್ಲಿ ದೇವರು ಕೊಟ್ಟಂಥ ವಾಕ್ಯದಲ್ಲಿ ನಾವು ಕಲಿತ ಹಾಗೆ ನಿಶ್ಚಯವಾಗಿ ಅಪ್ಪ ನಿನ್ನ ಬಲವನ್ನು ನನಗೆ ನೀಡುವಂಥವರಾಗ್ರಿ ಅಪ್ಪ ನೀನು ನನ್ನನ್ನು ಬಲಪಡಿಸುವುದಾದರೆ ನಾವೆಷ್ಟೇ ಓಡಿದ್ರೂ ಕೂಡ ಅಪ್ಪ ನಾವು ದಣಿಯುವುದಿಲ್ಲ ಎಷ್ಟೇ ನಡೆದರೂ ಕೂಡ ಬಳಲುವುದಿಲ್ಲ ಹೀಗಿರುವಾಗ ನಾವು ಈ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಪ್ರೀತಿ ಸ್ವರೂಪನಾದ ಯೇಸುವೆ ಅಪ್ಪ ಈ ದಿನದಲ್ಲಿ ಕರ್ತನೆಪ್ಪ ಮುಂಜಾನೆ ವೇಳೆ ನೀನು ವಾಕ್ಯ ಭಾಗದಲ್ಲಿ ಮಾತನಾಡಿದ ಹಾಗೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಅಪ್ಪ ಅವರು ನಿನ್ನಲ್ಲಿ ಬಲವನ್ನು ಹೊಂದಿಕೊಳ್ಳೋದಕ್ಕೆ ಅಪೇಕ್ಷಿಸುವಾಗ ಅವರು ಧನ್ಯರು ಅಂತ ನೀನು ಆಶೀರ್ವದಿಸುತ್ತಾ ಅದಕ್ಕಾಗಿ ಸ್ತೋತ್ರ ಅಪ್ಪ ನೀನು ಅವರಿಗೆ ಬಲವನ್ನು ನೀಡುವಂಥವರಾಗಿರಿ ಅವರ ಒಂದು ಅಪ್ಪ ವೈಯಕ್ತಿಕ ಜೀವನದಲ್ಲಿ ಅವರು ಅವರು ಎದುರಿಸುವಂಥ ಯಾವುದೇ ಕರ್ತನೆಪ್ಪ ಕಷ್ಟಗಳಾಗಿರ್ಬೋದು ಅಪ್ಪ ಕಷ್ಟ ಸನ್ನಿವೇಶಗಳಾಗಿರ್ಬೋದು ಅದೆಲ್ಲವನ್ನು ಅವರು ಜಯಿಸೋದಕ್ಕೆ ನೀನು ಅವರಿಗೆ ಬಲವನ್ನು ನೀಡುವಂಥವರಾಗಿರಿ ವಿಶೇಷವಾಗಿ ದಿನವೂ ಕರ್ತನೆಪ್ಪ ಅವರು ನಿನ್ನ ಒಂದು ದರ್ಶನವನ್ನು ಅಪೇಕ್ಷಿಸುವಾಗ ಅವರ ಆತ್ಮಿಕ ಜೀವನವನ್ನು ಆಶೀರ್ವದಿಸು ಅಪ್ಪ ಇನ್ನೂ ಹೆಚ್ಚಾದ ನಂಬಿಕೆ ಅಪ್ಪ ಇನ್ನೂ ಹೆಚ್ಚಾದ ಆತ್ಮದಾಹವನ್ನು ಅವರಲ್ಲಿ ಕೊಡುವಂಥವರಾಗ್ರಿ ಈ ದಿನವೆಲ್ಲ ನಿನ್ನ ಒಂದು ಕರ್ತನೆಪ್ಪ ಒಂದು ಬಲ ನಿನ್ನ ಒಂದು ಕೃಪೆ ಅವರನ್ನು ಹಿಂಬಾಲಿಸಲಿ ಆಶೀರ್ವದಿಸು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು